ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 26/2024 ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಒಂದು ಮುಷ್ಟಿ ಕಡಲೇ ಹಿಂದೆ ಹೋಗಿ ನಿಮ್ಮ ಸಮಯವನ್ನು ನೀವೀಗ ವ್ಯರ್ಥವಾಗಿ ಕಳೆಯಬೇಡಿ. ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಿ. ವಿಶೇಷವಾಗಿ ಕುಮಾರಿಯರಿಗೋಸ್ಕರ ಪರಮಾತ್ಮ ತಂದೆ ನುಡಿಸಿರುವಂತಹ ಮಹಾವಾಕ್ಯ ಇಂದಿನ ಪ್ರಶ್ನೆಯಾಗಿದೆ. ಈ ಜ್ಞಾನ ಮಾರ್ಗದಲ್ಲಿ ನೀವು ಹೆಜ್ಜೆಯನ್ನು ಮುಂದೆ ಇಡುತ್ತಿದ್ದೀರಾ ಅಂದರೆ ನಿಮ್ಮಲ್ಲಿ ಯಾವ ಲಕ್ಷಣಗಳು ಇರುತ್ತವೆ? ಉತ್ತರ: ಯಾವ ಮಕ್ಕಳಿಗೆ ಶಾಂತಿಧಾಮ ಮತ್ತು ಸುಖಧಾಮದ ನೆನಪಿರುತ್ತದೆಯೋ, ನೆನಪಿನ ಸಮಯದಲ್ಲಿ ಯಾರ ಬುದ್ಧಿಯೋಗ ಬೇರೆ ಯಾವ ಕಡೆಯೂ ಅಲೆದಾಡುವುದಿಲ್ಲವೋ, ಬುದ್ಧಿಯಲ್ಲಿ ವ್ಯರ್ಥ ವಿಚಾರ ನಡೆಯುವುದಿಲ್ಲವೋ, ಬುದ್ಧಿ ಏಕಾಗ್ರ ಆಗಿರುತ್ತದೆಯೋ, ಯಾರು ತೂಕಡಿಸುವುದಿಲ್ಲವೋ, ಯಾರಿಗೆ ಅಪಾರ ಖುಷಿಯ ನಶೆ ಏರಿರುತ್ತದೆಯೋ, ಅವರು ಈ ಜ್ಞಾನ ಮಾರ್ಗದಲ್ಲಿ ಹೆಜ್ಜೆಯನ್ನು ಮುಂದೆ ಇಡುತ್ತಿದ್ದಾರೆ ಅನ್ನುವುದು ಈ ಎಲ್ಲಾ ಮಾತಿನಿಂದ ಸಿದ್ಧ ಆಗುತ್ತದೆ. ಓಂ ಶಾಂತಿ. ಮಕ್ಕಳು, ಇಷ್ಟು ಸಮಯದಿಂದ ಇಲ್ಲಿ ಕುಳಿತಿದ್ದೀರಾ? ಮಕ್ಕಳ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ನಾವು ಶಿವಾಲಯದಲ್ಲಿ ಕುಳಿತಿದ್ದೇವೆ ಎಂದು. ಶಿವತಂದೆಯ ನೆನಪು ಮಕ್ಕಳಿಗೆ ಬರುತ್ತದೆ, ಸ್ವರ್ಗದ ನೆನಪು ಬರುತ್ತದೆ. ನೆನಪಿನ ಮೂಲಕ ನಿಮಗೆ ಸುಖ ಪ್ರಾಪ್ತಿಯಾಗುತ್ತದೆ. ನಾವೀಗ ಶಿವಾಲಯದಲ್ಲಿ ಕುಳಿತಿದ್ದೇವೆ ಅನ್ನುವ ಮಾತು ಬುದ್ಧಿಯಲ್ಲಿ ಇದ್ದರೂ ಕೂಡ ನಿಮಗೆ ಖುಷಿ ಇರುತ್ತದೆ, ಏಕೆಂದರೆ ಕೊನೆಗೂ ನಾವು ಶಿವಾಲಯಕ್ಕೆ ಹೋಗಬೇಕು. ಶಾಂತಿಧಾಮಕ್ಕೆ ಹೋಗಿ ಶಾಂತಿಧಾಮದಲ್ಲೇ ಯಾರೂ ಸದಾ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ. ವಾಸ್ತವದಲ್ಲಿ ಶಾಂತಿಧಾಮಕ್ಕೂ ಕೂಡ ಶಿವಾಲಯ ಎಂದು ಕರೆಯಲಾಗುತ್ತದೆ, ಸುಖಧಾಮಕ್ಕೂ ಕೂಡ ಶಿವಾಲಯ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆ ಎರಡರ ಸ್ಥಾಪನೆಯನ್ನು ಮಾಡುತ್ತಾರೆ. ಈಗ ಮಕ್ಕಳಾದ ನೀವು ಶಾಂತಿಧಾಮ ಮತ್ತು ಸುಖಧಾಮ ಎರಡನ್ನೂ ನೆನಪು ಮಾಡಬೇಕು. ಶಾಂತಿಧಾಮ ಶಾಂತಿಗೋಸ್ಕರ ಶಿವಾಲಯ ಆಗಿದೆ, ಸುಖಧಾಮ ಸುಖಕ್ಕೋಸ್ಕರ ಶಿವಾಲಯ ಆಗಿದೆ. ಇದು ದುಃಖಧಾಮ ಆಗಿದೆ. ನೀವೀಗ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ? ಶಾಂತಿಧಾಮ ಮತ್ತು ಸುಖಧಾಮವನ್ನು ಬಿಟ್ಟು ಬೇರೆ ಯಾವ ಮಾತಿನ ನೆನಪು ನಿಮಗೆ ಬರಬಾರದು. ಬಲೆ ನೀವು ಎಲ್ಲಾದರೂ ಕುಳಿತುಕೊಳ್ಳಿ. ನೀವು ಉದ್ಯೋಗ ವ್ಯವಹಾರವನ್ನು ಮಾಡಲು ಕುಳಿತಿರಬಹುದು, ಆದರೂ ಕೂಡ ನಿಮ್ಮ ಬುದ್ಧಿಯಲ್ಲಿ ಎರಡೂ ಶಿವಾಲಯದ ನೆನಪಿರಬೇಕು, ಅಂದರೆ ಶಾಂತಿಧಾಮ ಮತ್ತು ಸುಖಧಾಮದ ನೆನಪಿರಬೇಕು. ದುಃಖಧಾಮವನ್ನು ನೀವು ಮರೆತು ಬಿಡಬೇಕು. ಮಕ್ಕಳಿಗೆ ಗೊತ್ತಿದೆ, ಇದು ವೈಶ್ಯಾಲಯ ಆಗಿದೆ. ಈಗ ಈ ದುಃಖಧಾಮ ಸಮಾಪ್ತಿಯಾಗಲೇಬೇಕು. ಇಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ಮಕ್ಕಳಿಗೆ ತೂಕಡಿಕೆ ಬರಬಾರದು. ತಂದೆಯ ಸಮ್ಮುಖದಲ್ಲಿ ನೀವು ತೂಕಡಿಸಬಾರದು. ಕೆಲವರ ಬುದ್ಧಿಯೋಗ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಮಾಯ ವಿಘ್ನ ಮಕ್ಕಳ ಜೀವನದಲ್ಲಿ ಬರುತ್ತದೆ. ಮಕ್ಕಳಿಗೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ. ಮಕ್ಕಳೇ, ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತಾಗಿ ಭಿನ್ನ ಭಿನ್ನ ಪ್ರಕಾರದ ಯುಕ್ತಿಯನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ನೀವು ಇಲ್ಲಿ ಕುಳಿತಿದ್ದೀರಾ? ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ನೆನಪಿರಬೇಕು. ನಾವು ಮೊದಲು ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಸುಖಧಾಮದಲ್ಲಿ ಬರುತ್ತೇವೆ. ಮೊದಲು ನಾವು ಶಿವಾಲಯ ಆದಂತಹ ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ಶಿವಾಲಯ ಆದಂತಹ ಸುಖಧಾಮದಲ್ಲಿ ಬರುತ್ತೇವೆ. ಈ ರೀತಿ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಿದ್ದರೂ ಕೂಡ ನಿಮ್ಮ ಪಾಪ ನಾಶ ಆಗುತ್ತದೆ. ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ, ಅಷ್ಟು ಈ ಜ್ಞಾನ ಮಾರ್ಗದಲ್ಲಿ ಹೆಜ್ಜೆಯನ್ನು ಮುಂದೆ ಇಡುತ್ತೀರಾ? ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ನೀವು ಬೇರೆ ಯಾವ ವಿಚಾರವನ್ನು ಮಾಡಬಾರದು. ಇಲ್ಲಿ ನೀವು ಬೇರೆ ಯಾವ ವಿಚಾರವನ್ನು ಮಾಡುತ್ತಾ ಕುಳಿತುಕೊಳ್ಳಬಾರದು. ಇಲ್ಲದಿದ್ದರೆ ನೀವು ಅನ್ಯರಿಗೂ ಕೂಡ ನಷ್ಟವನ್ನು ಮಾಡಿಸುತ್ತೀರಾ. ಲಾಭವನ್ನು ಮಾಡಿಕೊಳ್ಳುವ ಬದಲು ಇನ್ನೂ ಹೆಚ್ಚು ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಾಗ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುವ ಬದಲು ಬೇರೆ ಬೇರೆ ವಿಚಾರವನ್ನು ಮಾಡಿದರೆ ನೀವು ಲಾಭವನ್ನು ಮಾಡಿಕೊಳ್ಳುವ ಬದಲು ಇನ್ನೂ ಹೆಚ್ಚು ನಷ್ಟವನ್ನು ಮಾಡಿಕೊಳ್ಳುತ್ತೀರಾ. ಯಜ್ಞದ ಆದಿಯ ಸಮಯದಲ್ಲಿ ಯಾವಾಗ ಎಲ್ಲಾ ಮಕ್ಕಳು ಯೋಗದಲ್ಲಿ ಕುಳಿತಿರುತ್ತಿದ್ದರು, ಆಗ ಮಕ್ಕಳನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಸಮ್ಮುಖದಲ್ಲಿ ಒಬ್ಬರನ್ನು ಕೂರಿಸಲಾಗುತ್ತಿತ್ತು. ಯಾರು ತೂಕಡಿಸುತ್ತಿದ್ದಾರೆ, ಯಾರು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡಿದ್ದಾರೆ ಎಂದು ಚೆಕ್ ಮಾಡಲು ಸಮ್ಮುಖದಲ್ಲಿ ಒಬ್ಬರನ್ನು ಕೂರಿಸಲಾಗುತ್ತಿತ್ತು. ಅಂದ ಮೇಲೆ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರುತ್ತಿದ್ದರು. ಪರಮಾತ್ಮ ತಂದೆ ನೋಡುತ್ತಿದ್ದರು, ಈ ಮಕ್ಕಳ ಬುದ್ಧಿಯೋಗ ಬೇರೆ ಯಾವ ಕಡೆ ಅಲೆದಾಡುತ್ತಿದೆ, ಅಥವಾ ಈ ಮಕ್ಕಳು ಇಲ್ಲಿ ಕುಳಿತು ತೂಕಡಿಸುತ್ತಿದ್ದಾರಾ ಎಂದು ತಂದೆ ನೋಡುತ್ತಿದ್ದರು. ಇಂತಹ ಅನೇಕ ಮಕ್ಕಳು ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ. ಅವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವುದಿಲ್ಲ. ಬ್ರಾಹ್ಮಣಿಯರು ಅಂತವರನ್ನು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬರುತ್ತಾರೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಂತಹ ಮಕ್ಕಳು ಬಹಳ ಒಳ್ಳೆಯ ಮಕ್ಕಳಾಗಿರಬೇಕು. ತಂದೆಯ ಸಮ್ಮುಖದಲ್ಲಿ ಕುಳಿತಂತಹ ಮಕ್ಕಳು ಯಾವ ತಪ್ಪನ್ನೂ ಮಾಡಬಾರದು, ಹುಡುಗಾಟಿಕೆಯನ್ನು ಮಾಡಬಾರದು. ಏಕೆಂದರೆ
ಪರಮಾತ್ಮ ತಂದೆ ಸಾಮಾನ್ಯ ಟೀಚರ್ ಅಲ್ಲ, ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಇಲ್ಲಿ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಕುಳಿತುಕೊಳ್ಳಬೇಕು. ಪರಮಾತ್ಮ ತಂದೆ 15 ನಿಮಿಷ ಮಕ್ಕಳನ್ನು ಶಾಂತಿಯಲ್ಲಿ ಕೂರಿಸುತ್ತಾರೆ. ನೀವು 1 ಗಂಟೆಯವರೆಗೆ ಅಥವಾ 2 ಗಂಟೆಯವರೆಗೆ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರಾ? ಎಲ್ಲರೂ ಮಹಾರಥಿಗಳಾಗಲು ಸಾಧ್ಯ ಇಲ್ಲ. ಯಾರು ಕಚ್ಚಾ ಇದ್ದಾರೋ ಅವರಿಗೆ ಎಚ್ಚರಿಕೆಯನ್ನು ನೀಡಬೇಕಾಗುತ್ತದೆ. ಎಚ್ಚರಿಕೆಯನ್ನು ನೀಡಿದಾಗ ಅವರು ಪುನಃ ಜಾಗೃತರಾಗುತ್ತಾರೆ. ಯಾರು ಇಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲವೋ, ಯಾರು ಇಲ್ಲಿ ಕುಳಿತು ವ್ಯರ್ಥ ವಿಚಾರವನ್ನು ಮಾಡುತ್ತಿರುತ್ತಾರೋ, ಅವರು ಇಲ್ಲಿ ಕುಳಿತು ವಿಘ್ನವನ್ನು ಹಾಕುತ್ತಿರುತ್ತಾರೆ. ಏಕೆಂದರೆ ಅವರ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಮಹಾರಥಿಗಳು, ಕುದುರೆ ಸವಾರರು, ಕಾಲಾಳುಗಳು ಎಲ್ಲರೂ ಇಲ್ಲಿ ಕುಳಿತಿದ್ದಾರೆ. ಈ ದಿನ ಬ್ರಹ್ಮಾ ತಂದೆ ವಿಚಾರ ಸಾಗರ ಮಂಥನವನ್ನು ಮಾಡಿಕೊಂಡು ಬಂದಿದ್ದಾರೆ. ಮ್ಯೂಸಿಯಂನಲ್ಲಿ ಅಥವಾ ಪ್ರದರ್ಶನದಲ್ಲಿ ಮಕ್ಕಳಾದ ನೀವು ಶಿವಾಲಯ, ವೈಶ್ಯಾಲಯ ಮತ್ತು ಪುರುಷೋತ್ತಮ ಸಂಗಮಯುಗ 3ರ ಮಾತನ್ನು ತಿಳಿಸುತ್ತೀರಾ? ಶಿವಾಲಯ, ವೈಶ್ಯಾಲಯ ಮತ್ತು ಪುರುಷೋತ್ತಮ ಸಂಗಮಯುಗ, ಈ 3 ಮಾತು ಅನ್ಯರಿಗೆ ತಿಳಿಸಲು ಬಹಳ ಒಳ್ಳೆಯ ಮಾತಾಗಿದೆ. ಈ ಚಿತ್ರಗಳನ್ನು ಬಹಳ ದೊಡ್ಡ ಸೈಜ್ನಲ್ಲಿ ತಯಾರು ಮಾಡಿಸಬೇಕು. ಈ ಚಿತ್ರಗಳನ್ನು ಹಾಕುವುದಕ್ಕೋಸ್ಕರ ಬಹಳ ಒಳ್ಳೆಯ ಹಾಲ್ ಇರಬೇಕು. ಈ ಚಿತ್ರವನ್ನು ನೋಡಿದ ತಕ್ಷಣ ಮನುಷ್ಯರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಬೇಕು. ನಾವು ಮ್ಯೂಸಿಯಂನಲ್ಲಿ ಇನ್ನೂ ಏನು ಇಂಪ್ರೂವ್ಮೆಂಟ್ ಅನ್ನು ಮಾಡಬೇಕು ಎಂದು ಮಕ್ಕಳ ಮನಸ್ಸಿನಲ್ಲಿ ವಿಚಾರ ನಡೆಯಬೇಕು. ಪುರುಷೋತ್ತಮ ಸಂಗಮ ಯುಗದ ಬಹಳ ಸುಂದರವಾದ ಚಿತ್ರವನ್ನು ತಯಾರು ಮಾಡಬೇಕು. ಮನುಷ್ಯರಿಗೆ ಪುರುಷೋತ್ತಮ ಸಂಗಮ ಯುಗದ ಮೂಲಕ ಬಹಳ ಚೆನ್ನಾಗಿ ಜ್ಞಾನದ ತಿಳುವಳಿಕೆ ಪ್ರಾಪ್ತಿಯಾಗುತ್ತದೆ. ಸಂಗಮ ಯುಗದ ಚಿತ್ರದಲ್ಲಿ 5 ಜನ ಅಥವಾ 6 ಜನರನ್ನು ತಪಸ್ಸನ್ನು ಮಾಡುತ್ತಿರುವ ರೂಪದಲ್ಲಿ ನೀವು ತೋರಿಸುತ್ತೀರಾ? ಆದರೆ 10 ಜನ ಅಥವಾ 15 ಜನ ತಪಸ್ಸಿನಲ್ಲಿ ಕುಳಿತಿರುವಂತಹ ಸ್ವರೂಪವನ್ನು ಸಂಗಮ ಯುಗದ ಚಿತ್ರದಲ್ಲಿ ನೀವು ತೋರಿಸಬೇಕು. ಬಹಳ ದೊಡ್ಡ ಚಿತ್ರವನ್ನು ತಯಾರು ಮಾಡಿ ಸ್ಪಷ್ಟ ಅಕ್ಷರದಲ್ಲಿ ಚಿತ್ರದ ಕೆಳಗಡೆ ಜ್ಞಾನದ ಮಾತನ್ನು ಬರೆಯಬೇಕು. ನೀವು ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತೀರಾ, ಆದರೂ ಮನುಷ್ಯರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಜ್ಞಾನವನ್ನು ತಿಳಿಸಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ, ಆದರೆ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ಅಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು. ಯಾರು ಸೇವೆಯಲ್ಲಿ ಉಪಸ್ಥಿತ ಆಗಿದ್ದಾರೋ ಅವರ ಮನಸ್ಸಿನಲ್ಲಿ ಸೇವೆಯನ್ನು ವೃದ್ಧಿ ಮಾಡುವಂತಹ ವಿಚಾರ ನಡೆಯುತ್ತಿರಬೇಕು. ಪ್ರೊಜೆಕ್ಟರ್ ಪ್ರದರ್ಶನದ ಮೂಲಕ ಅಷ್ಟೊಂದು ಖುಷಿಯ ಅನುಭವ ಆಗುವುದಿಲ್ಲ. ಮ್ಯೂಸಿಯಂನಲ್ಲಿ ಬಹಳಷ್ಟು ಖುಷಿಯ ಅನುಭವ ಆಗುತ್ತದೆ. ಮ್ಯೂಸಿಯಂನಲ್ಲಿ ಜ್ಞಾನವನ್ನು ಕೇಳಿದಾಗ ಎಷ್ಟು ಖುಷಿಯ ಅನುಭವ ಆಗುತ್ತದೆಯೋ, ಪ್ರೊಜೆಕ್ಟರ್ ಶೋನ ಮೂಲಕ ಅಥವಾ ಪ್ರದರ್ಶನದಲ್ಲಿ ಅಷ್ಟೊಂದು ಖುಷಿಯ ಅನುಭವ ಆಗುವುದಿಲ್ಲ. ಪ್ರೊಜೆಕ್ಟರ್ನ ಮೂಲಕ ಮನುಷ್ಯರು ಯಾವ ಜ್ಞಾನದ ಮಾತನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂದ ಮೇಲೆ ಎಲ್ಲದಕ್ಕಿಂತ ಒಳ್ಳೆಯದು ಅಂದರೆ ಮ್ಯೂಸಿಯಂ ಆಗಿದೆ. ಭಲೆ ಮ್ಯೂಸಿಯಂ ಸಣ್ಣದಿರಬಹುದು, ಒಂದೇ ರೂಮಿನಲ್ಲಿ ಶಿವಾಲಯ, ವೈಶಾಲಯ ಮತ್ತು ಪುರುಷೋತ್ತಮ ಸಂಗಮ ಯುಗದ ದೃಶ್ಯ ಇರಬೇಕು. ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಬುದ್ಧಿಯಾಗಿರಬೇಕು. ಬೇಹದ್ದಿನ ತಂದೆ ಅಥವಾ ಬೇಹದ್ದಿನ ಟೀಚರ್ ಬಂದಿದ್ದಾರೆ. ಬೇಹದ್ದಿನ ತಂದೆ ಅಥವಾ ಬೇಹದ್ದಿನ ಟೀಚರ್ ಇಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಮಕ್ಕಳು ಎಂಎ ಅಥವಾ ಬಿಯನ್ನು ಪಾಸ್ ಮಾಡಲಿ ಎಂದು ತಂದೆ ಮಕ್ಕಳಿಗೋಸ್ಕರ ಕಾಯುತ್ತಾ ಕುಳಿತುಕೊಳ್ಳುವುದಿಲ್ಲ. ಪರಮಾತ್ಮ ತಂದೆ ಇಲ್ಲೇ ಕುಳಿತಿರಲು ಸಾಧ್ಯ ಇಲ್ಲ. ಸ್ವಲ್ಪ ಸಮಯದ ನಂತರ ಪರಮಾತ್ಮ ತಂದೆ ವಾಪಸ್ ಮನೆಗೆ ಹೋಗುತ್ತಾರೆ. ಈಗ ಸಮಯ ಬಹಳ ಕಡಿಮೆ ಇದೆ, ಆದರೂ ಮಕ್ಕಳು ಜಾಗೃತರಾಗುವುದೇ ಇಲ್ಲ. ಯಾರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರು ಹೇಳುತ್ತಾರೆ, 400 ರೂಪಾಯಿ ಅಥವಾ 500 ರೂಪಾಯಿ ಸಂಬಳಕ್ಕೋಸ್ಕರ ನಾನೇಕೆ ನನ್ನ ಸಮಯವನ್ನು ವ್ಯರ್ಥವಾಗಿ ಕಳೆಯಲಿ ಎಂದು ಒಳ್ಳೆಯ ಮಕ್ಕಳು ಹೇಳುತ್ತಾರೆ. ನಾನು ಸಮಯವನ್ನು ವ್ಯರ್ಥವಾಗಿ ಕಳೆದರೆ ಪುನಃ ನಾನು ಶಿವಾಲಯದಲ್ಲಿ ಯಾವ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ? ಪರಮಾತ್ಮ ತಂದೆ ನೋಡುತ್ತಾರೆ, ಕುಮಾರಿಯರು ಫ್ರೀಯಾಗಿ ಇದ್ದಾರೆ. ಭಲೆ ಕುಮಾರಿಯರಿಗೆ ಎಷ್ಟು ಜಾಸ್ತಿ ಸಂಬಳ ಬೇಕಾದರೂ ಸಿಗುತ್ತಿರಬಹುದು, ಆದರೆ ಆ ಹಣ ಮುಷ್ಟಿಯಲ್ಲಿರುವಂತಹ ಕಡಲೆ ಆಗಿದೆ. ಅದೆಲ್ಲವೂ ಸಮಾಪ್ತಿಯಾಗುತ್ತದೆ, ಏನೂ ಉಳಿಯುವುದಿಲ್ಲ. ಪರಮಾತ್ಮ ತಂದೆ ನೀವು ಮುಷ್ಟಿಯಲ್ಲಿ ಹಿಡಿದುಕೊಂಡಿರುವ ಕಡಲೆಯನ್ನು ತ್ಯಾಗ ಮಾಡಿಸುವುದಕ್ಕೋಸ್ಕರ ಬಂದಿದ್ದಾರೆ, ಆದರೆ ಮಕ್ಕಳು ಮುಷ್ಟಿಯಲ್ಲಿ ಹಿಡಿದುಕೊಂಡಿರುವ ಕಡಲೆಯನ್ನು ತ್ಯಾಗ ಮಾಡುವುದೇ ಇಲ್ಲ. ಅಂದರೆ ಕಡಲೆಯ ಸಮಾನ ಆಗಿರುವ ಹಣವನ್ನು ನೀವೇನು ಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ದೀರೋ ಆ ಹಣವನ್ನು ತ್ಯಾಗ ಮಾಡಿಸಲು ತಂದೆ ಬಂದಿದ್ದಾರೆ, ಆದರೆ ಮಕ್ಕಳು ಆ ಹಣವನ್ನು ತ್ಯಾಗ ಮಾಡುವುದೇ ಇಲ್ಲ. ಆ ಸ್ಥೂಲ ನೌಕರಿಯ ಮೂಲಕ 1 ಮುಷ್ಟಿ ಕಡಲೆಯಷ್ಟು ಹಣ ನಿಮಗೆ ಪ್ರಾಪ್ತಿಯಾಗುತ್ತದೆ. ಇಲ್ಲಿ ನಿಮಗೆ ವಿಶ್ವದ ರಾಜ್ಯಭಾಗ್ಯ ಸಿಗುತ್ತದೆ. ಸ್ಥೂಲ ನೌಕರಿಯ ಮೂಲಕ 1 ಪೈಸೆಯಷ್ಟು ಕಡಲೆ ನಿಮಗೆ ಪ್ರಾಪ್ತಿಯಾಗುತ್ತದೆ. ಅದು 1 ಪೈಸೆ ಬೆಲೆ ಬಾಳುವಂತಹ ಕಡಲೆ ಆಗಿದೆ. ನೀವು ಅದರ ಹಿಂದೆ ಹೋಗಿ ಇಷ್ಟೊಂದು ಏಕೆ ಕಷ್ಟಪಡುತ್ತೀರಾ? ಕುಮಾರಿಯರು ಫ್ರೀಯಾಗಿ ಇದ್ದೀರಾ?
ಆ ಲೌಕಿಕ ಶಿಕ್ಷಣ ಒಂದು ಪೈಸೆ ಬೆಲೆ ಬಾಳುವಂತಹ ಶಿಕ್ಷಣ ಆಗಿದೆ. ಈಗ ಆ ಲೌಕಿಕ ಶಿಕ್ಷಣವನ್ನು ಕಲಿಯುವುದನ್ನು ತ್ಯಾಗ ಮಾಡಿ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. ಆಗ ನಿಮ್ಮ ಬುದ್ಧಿಯ ಬೀಗ ತೆರೆಯುತ್ತದೆ. ಸಣ್ಣ ಸಣ್ಣ ಮಕ್ಕಳು ದೊಡ್ಡ ದೊಡ್ಡವರಿಗೆ ಕುಳಿತು ಈ ಜ್ಞಾನವನ್ನು ನೀಡಬೇಕು. ಪರಮಾತ್ಮ ತಂದೆ ಬಂದಿದ್ದಾರೆ ಶಿವಾಲಯವನ್ನು ಸ್ಥಾಪನೆ ಮಾಡಲು ಅನ್ನುವ ಮಾತನ್ನು ಸಣ್ಣ ಮಕ್ಕಳು ದೊಡ್ಡವರಿಗೆ ತಿಳಿಸಬೇಕು. ಈಗ ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಮಣ್ಣು ಪಾಲಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಂತರ ಕಡಲೆಯ ಸಮಾನ ಆದಂತಹ ಹಣ ಕೂಡ ನಿಮ್ಮ ಅದೃಷ್ಟದಲ್ಲಿ ಇರುವುದಿಲ್ಲ. ಅಂದರೆ ಕಡಲೆಯ ಸಮಾನ ಆದಂತಹ ಹಣವನ್ನೂ ಕೂಡ ಪಡೆದುಕೊಳ್ಳುವಷ್ಟು ಅದೃಷ್ಟಶಾಲಿಗಳು ನೀವು ಆಗುವುದಿಲ್ಲ. ಕೆಲವರ ಮುಷ್ಟಿಯಲ್ಲಿ 5 ಕಡಲೆ ಇದೆ, ಅಂದರೆ 5 ಲಕ್ಷ ಇರಬಹುದು. ಆ 5 ಲಕ್ಷ ಹಣ ಕೂಡ ಸಮಾಪ್ತಿಯಾಗಿ ಬಿಡುತ್ತದೆ. ಈಗ ಸಮಯ ಬಹಳ ಕಡಿಮೆ ಇದೆ. ದಿನ ಪ್ರತಿದಿನ ಕಳೆದಂತೆ ಜಗತ್ತಿನ ಪರಿಸ್ಥಿತಿ ಕೆಡುತ್ತಾ ಹೋಗುತ್ತದೆ. ಇದ್ದಕ್ಕಿದ್ದಂತೆ ಬಹಳಷ್ಟು ತೊಂದರೆಗಳು ಬರುತ್ತದೆ. ಸಾವು ಕೂಡ ಇದ್ದಕ್ಕಿದ್ದಂತೆ ಬರುತ್ತದೆ. ನಿಮ್ಮ ಮುಷ್ಟಿಯಲ್ಲಿ ಕಡಲೆಯ ಸಮಾನ ಆದಂತಹ ಹಣ ಇದ್ದರೂ ಕೂಡ ತನುವಿನಿಂದ ಪ್ರಾಣ ಹೊರಟು ಹೋಗುತ್ತದೆ. ಅಂದ ಮೇಲೆ ಮನುಷ್ಯರು ಕೋತಿಯ ಸಮಾನ ಗುಣವನ್ನು ಈಗ ತ್ಯಾಗ ಮಾಡಬೇಕು. ಕೇವಲ ಮ್ಯೂಸಿಯಂ ಅನ್ನು ನೋಡಿ ಖುಷಿ ಪಡಬೇಡಿ. ಚಮತ್ಕಾರವನ್ನು ಮಾಡಿ ತೋರಿಸಿ. ಮನುಷ್ಯರನ್ನು ಸುಧಾರಣೆ ಮಾಡಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ಕಡಲೆಯ ಸಮಾನ ಆದಂತಹ ಈ ಹಣ ಕೂಡ ಯಾರ ಅದೃಷ್ಟದಲ್ಲೂ ಇರುವುದಿಲ್ಲ. ಎಲ್ಲವೂ ಸಮಾಪ್ತಿಯಾಗುತ್ತದೆ. ಅಂದ ಮೇಲೆ ಕಡಲೆಯ ಸಮಾನ ಆದಂತಹ ಹಣದ ಹಿಂದೆ ಹೋಗುವುದಕ್ಕಿಂತ ನಾವೇಕೆ ಪರಮಾತ್ಮ ತಂದೆಯ ಮೂಲಕ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಬಾರದು? ಈ ಜ್ಞಾನ ಮಾರ್ಗದಲ್ಲಿ ಕಷ್ಟದ ಯಾವ ಮಾತು ಇಲ್ಲ. ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಕಡಲೆಯ ಸಮಾನ ಆದಂತಹ ಹಣವನ್ನು ನೀವೇನು ನಿಮ್ಮ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದೀರೋ ಆ ಮುಷ್ಟಿಯಲ್ಲಿರುವ ಹಣವನ್ನು ತ್ಯಾಗ ಮಾಡಿ ವಜ್ರ ವೈಡೂರ್ಯದಿಂದ ನೀವೀಗ ಮುಷ್ಟಿಯನ್ನು ತುಂಬಿಕೊಂಡು ವಾಪಸ್ ಮನೆಗೆ ಹೋಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಕಡಲೆಯ ಸಮಾನ ಆದಂತಹ ಒಂದು ಮುಷ್ಟಿ ಹಣದ ಹಿಂದೆ ಹೋಗಿ ನೀವೇಕೆ ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೀರಾ? ಹೌದು, ಕೆಲವರು ವೃದ್ಧರಾಗಿದ್ದಾರೆ. ಕೆಲವರಿಗೆ ಮಕ್ಕಳು, ಮೊಮ್ಮಕ್ಕಳು ಬಹಳಷ್ಟು ಜನ ಇರುತ್ತಾರೆ. ಅವರೆಲ್ಲರನ್ನು ಸಂಭಾಲನೆ ಮಾಡಬೇಕಾಗುತ್ತದೆ. ಕುಮಾರಿಯರಿಗೆ ಈ ಜ್ಞಾನ ಮಾರ್ಗ ಬಹಳ ಸಹಜ ಆಗಿದೆ. ಯಾರೇ ಬಂದರೂ ನೀವು ಅವರಿಗೆ ತಿಳಿಸಬೇಕು, ಪರಮಾತ್ಮ ತಂದೆ ಇಲ್ಲಿ ನಮಗೆ ರಾಜ್ಯಭಾಗ್ಯವನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ನಾವು ತಂದೆಯ ಮೂಲಕ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಬೇಕು. ಈಗ ನಿಮ್ಮ ಮುಷ್ಟಿಯನ್ನು ನೀವು ವಜ್ರದಿಂದ ತುಂಬಿಕೊಳ್ಳುತ್ತಿದ್ದೀರಾ. ಈಗ ನಿಮ್ಮ ಮುಷ್ಟಿ ವಜ್ರದಿಂದ ತುಂಬುತ್ತಿದೆ. ಇನ್ನು ಉಳಿದಿದ್ದೆಲ್ಲವೂ ವಿನಾಶ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, 63 ಜನ್ಮದಿಂದ ನೀವು ಬಹಳಷ್ಟು ಪಾಪವನ್ನು ಮಾಡಿದ್ದೀರಾ. ಇನ್ನು 2ನೇ ಪ್ರಕಾರದ ಪಾಪ ಅಂದರೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುವುದು ಮತ್ತು ದೇವತೆಗಳಿಗೆ ನಿಂದನೆಯನ್ನು ಮಾಡುವುದು ಕೂಡ ಪಾಪ ಆಗಿದೆ. ನೀವು ವಿಕಾರಿಗಳೂ ಕೂಡ ಆಗಿದ್ದೀರಾ ಮತ್ತು ಪರಮಾತ್ಮ ತಂದೆಗೆ ನಿಂದನೆಯನ್ನೂ ಕೂಡ ಮಾಡಿದ್ದೀರಾ. ನೀವು ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದೀರಾ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬೇಡಿ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ನನಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ನನಗೆ ಸಾಧ್ಯ ಇಲ್ಲ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ನೀವು ಹೇಳಬೇಕು, ಬಾಬಾ, ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಇರಲು ನನಗೆ ಸಾಧ್ಯ ಆಗುತ್ತಿಲ್ಲ ಎಂದು ನೀವು ಹೇಳಬೇಕು. ನೀವು ಸ್ವಯಂ ಅನ್ನು ಮರೆತು ಬಿಡುತ್ತೀರಾ, ಅಂದರೆ ಆತ್ಮವನ್ನು ಮರೆತು ಬಿಡುತ್ತೀರಾ. ದೇಹಾಭಿಮಾನಕ್ಕೆ ವಶ ಆದಾಗ ನೀವು ಸ್ವಯಂ ಅನ್ನು ಮರೆಯುತ್ತೀರಾ. ಸ್ವಯಂ ಅನ್ನು ಆತ್ಮ ಎಂದು ನೀವು ಸ್ಮೃತಿಯಲ್ಲಿ ಇಟ್ಟುಕೊಳ್ಳದೇ ಇದ್ದರೆ ಪುನಃ ನೀವು ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ? ನಿಮಗೆ ನಿಮ್ಮ ಆತ್ಮದ ನೆನಪೇ ಇರದಿದ್ದರೆ ನೀವು ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ? ಗುರಿ ಬಹಳ ದೊಡ್ಡದಾಗಿದೆ, ಆದರೆ ಗುರಿಯನ್ನು ತಲುಪುವುದು ಬಹಳ ಸಹಜ ಆಗಿದೆ. ಇನ್ನು ಮಾಯೆ ಕೂಡ ಬಹಳಷ್ಟು ವಿರೋಧವನ್ನು ಮಾಡುತ್ತದೆ. ಮನುಷ್ಯರು ಬಲೆ ಭಗವದ್ಗೀತೆಯನ್ನು ಓದುತ್ತಾರೆ, ಆದರೆ ಭಗವದ್ಗೀತೆಯಲ್ಲಿರುವ ಜ್ಞಾನದ ಬಗ್ಗೆ ಮನುಷ್ಯರು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ. ಭಾರತದ ಮುಖ್ಯ ಶಾಸ್ತ್ರ ಅಂದರೆ ಭಗವದ್ಗೀತೆಯಾಗಿದೆ. ಭಾರತದಲ್ಲಿ ಮುಖ್ಯವಾಗಿ ಗೀತೆಯ ಬಗ್ಗೆ ಮಹಿಮೆ ಇದೆ. ಪ್ರತಿಯೊಂದು ಧರ್ಮದಲ್ಲೂ ಕೂಡ ತಮ್ಮದೇ ಆದ ಒಂದು ಶಾಸ್ತ್ರ ಇರುತ್ತದೆ. ಧರ್ಮ ಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಅಂದ ಮೇಲೆ ಧರ್ಮ ಸ್ಥಾಪಕರಿಗೆ ಸದ್ಗುರು ಎಂದು ಕರೆಯಲು ಸಾಧ್ಯ ಇಲ್ಲ. ಧರ್ಮ ಸ್ಥಾಪಕರಿಗೆ ಸದ್ಗುರು ಎಂದು ಕರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ. ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಇನ್ನು ಜಗತ್ತಿನಲ್ಲಿ ಗುರು ಎಂದು ಹೇಳಿಸಿಕೊಳ್ಳುವಂತವರು ಬಹಳಷ್ಟು ಜನ ಇದ್ದಾರೆ. ಯಾರಾದರೂ ಕಾರ್ಪೆಂಟರ್ನ ಕೆಲಸವನ್ನು ಕಲಿಸಿದರೆ, ಇಂಜಿನಿಯರಿಂಗ್ನ ಕೆಲಸವನ್ನು ಕಲಿಸಿದರೆ ಅವರು ಅವರಿಗೆ ಗುರು ಆಗಿ ಬಿಡುತ್ತಾರೆ.
ಪ್ರತಿಯೊಬ್ಬರಿಗೂ ತಮಗೆ ಶಿಕ್ಷಣವನ್ನು ಕಲಿಸುವಂತವರು ಗುರು ಆಗಿರುತ್ತಾರೆ. ಆದರೆ ಸದ್ಗುರು ಒಬ್ಬರೇ ಆಗಿದ್ದಾರೆ. ಈಗ ನಿಮಗೆ ಸದ್ಗುರು ಸಿಕ್ಕಿದ್ದಾರೆ, ಸತ್ಯ ತಂದೆ ಒಬ್ಬರೇ ಆಗಿದ್ದಾರೆ. ಸದ್ಗುರು ಆದಂತಹ ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ, ಸತ್ಯ ಶಿಕ್ಷಕ ಆಗಿದ್ದಾರೆ. ಆದ್ದರಿಂದ ಈಗ ಮಕ್ಕಳು ಜಾಸ್ತಿ ತಪ್ಪನ್ನು ಮಾಡಬಾರದು. ಮಕ್ಕಳು ಮಧುಬನಕ್ಕೆ ಬಂದು ಬಹಳ ಚೆನ್ನಾಗಿ ರಿಫ್ರೆಶ್ ಆಗಿ ವಾಪಸ್ ಮನೆಗೆ ಹೋಗುತ್ತೀರಾ? ಮನೆಗೆ ಹೋದ ನಂತರ ಮಧುಬನದ ಎಲ್ಲಾ ಮಾತನ್ನು ಮರೆತು ಬಿಡುತ್ತೀರಾ? ನೀವು ಮಧುಬನದಿಂದ ವಾಪಸ್ ಮನೆಗೆ ಹೋದ ತಕ್ಷಣ ಇಲ್ಲಿಯೇ ಎಲ್ಲಾ ಮಾತನ್ನು ಮರೆತು ಬಿಡುತ್ತೀರಾ? ಗರ್ಭ ಜೈಲಿನಲ್ಲಿ ಆತ್ಮಕ್ಕೆ ಬಹಳಷ್ಟು ಶಿಕ್ಷೆ ಪ್ರಾಪ್ತಿಯಾಗುತ್ತದೆ. ಸತ್ಯಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ. ಸತ್ಯಯುಗದಲ್ಲಿ ವಿಕಾರಗಳು ಇರುವುದಿಲ್ಲ. ಶಿಕ್ಷೆಯನ್ನು ಅನುಭವ ಮಾಡಲು ಸತ್ಯಯುಗದಲ್ಲಿ ವಿಕರ್ಮ ಇರುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಹೊರಗಡೆ ಜಗತ್ತಿನಲ್ಲಿ ಇರುವಂತವರು ತಮ್ಮ ಮನೆಯಲ್ಲಿ ಕುಳಿತು ನಾನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಯುತ್ತಿದ್ದೇನೆ ಎಂದು ಹೇಳಲು ಸಾಧ್ಯ ಇಲ್ಲ. ಹೊರಗಡೆ ಜಗತ್ತಿನಲ್ಲಿ ಇರುವಂತವರು ಸೆಂಟರ್ಗೆ ಹೋಗಿ ತಿಳಿದುಕೊಳ್ಳುತ್ತಾರೆ, ಸೋದರರು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು. ಮಧುಬನಕ್ಕೆ ಬಂದಾಗ ನೀವು ಡೈರೆಕ್ಟ್ ಆಗಿ ಶಿವತಂದೆಯ ಸಮ್ಮುಖಕ್ಕೆ ಬಂದಿರುತ್ತೀರಾ? ತಂದೆ ಮಕ್ಕಳಿಗೆ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಕ್ಕೂ ಮಕ್ಕಳು ಜ್ಞಾನವನ್ನು ತಿಳಿಸುವುದಕ್ಕೂ ಬಹಳಷ್ಟು ಅಂತರ ಇದೆ. ಇಲ್ಲಿ ತಂದೆ ಕುಳಿತು ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಮಕ್ಕಳೇ ಮಕ್ಕಳೇ ಎಂದು ಕರೆದು ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ನೀವು ಶಿವಾಲಯದ ಬಗ್ಗೆ ಈಗ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ವೈಶಾಲಯದ ಬಗ್ಗೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಇದು ಬೇಹದ್ದಿನ ಮಾತಾಗಿದೆ. ನೀವೀಗ ಎಲ್ಲರಿಗೂ ಸ್ಪಷ್ಟವಾಗಿ ಚಿತ್ರದ ಮೂಲಕ ತೋರಿಸಬೇಕು. ಆಗ ಮನುಷ್ಯರಿಗೆ ಜ್ಞಾನವನ್ನು ಕೇಳಲು ಸ್ವಲ್ಪ ಖುಷಿಯ ಅನುಭವ ಆಗುತ್ತದೆ. ಕೆಲವರು ಸೆಂಟರ್ನಲ್ಲಿ ಕೇವಲ ತಮಾಷೆಯನ್ನು ಮಾಡುತ್ತಾ ಜ್ಞಾನವನ್ನು ತಿಳಿಸುತ್ತಾರೆ. ನೀವು ಸೀರಿಯಸ್ ಆಗಿ ಜ್ಞಾನವನ್ನು ತಿಳಿಸಿದರೆ ಸಮ್ಮುಖದಲ್ಲಿ ಇರುವಂತವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವೀಗ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಿ. ನಾನೀಗ ಈ ವೈಶ್ಯಾಲಯದಲ್ಲಿ ಇರಬಾರದು. ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತಿರುತ್ತದೆ. ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸುವುದು ಎಂದು ಬ್ರಹ್ಮ ತಂದೆ ಕುಳಿತು ವಿಚಾರವನ್ನು ಮಾಡುತ್ತಿರುತ್ತಾರೆ. ಈಗ ಮಕ್ಕಳು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತೀರಾ? ಆದರೂ ಕೂಡ ಕೆಲವರ ಬುದ್ಧಿ ಅನ್ನುವ ಬಾಕ್ಸ್ನಲ್ಲಿ ಕೇವಲ ಕಲ್ಲೇ ಇದೆ. ಜ್ಞಾನವನ್ನು ಕೇಳುವಾಗ ಹೌದು ಹೌದು ಎಂದು ತಲೆಯನ್ನು ಆಡಿಸುತ್ತಾರೆ. ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಹಳ್ಳಿಯವರಿಗೆ ಈ ಜ್ಞಾನವನ್ನು ತಿಳಿಸಬೇಕು ಎಂದು ಹೇಳುತ್ತಾರೆ. ಆದರೆ ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಶ್ರೀಮಂತರು ಮತ್ತು ಹಣ ಇರುವಂತವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಶ್ರೀಮಂತರು ಗಮನ ಕೊಟ್ಟು ಜ್ಞಾನವನ್ನು ಕೇಳುವುದೇ ಇಲ್ಲ. ಅಂತವರು ಅಂತ್ಯದಲ್ಲಿ ಜ್ಞಾನವನ್ನು ಕೇಳಲು ಬರುತ್ತಾರೆ. ಆದರೆ ಅಂತ್ಯದಲ್ಲಿ ಟೂಲೇಟ್ ಆಗಿರುತ್ತದೆ. ಆಗ ಅವರ ಹಣ ಕೂಡ ಕೆಲಸಕ್ಕೆ ಬರುವುದಿಲ್ಲ ಮತ್ತು ಅವರು ಯೋಗದಲ್ಲಿ ಸ್ಥಿತಾಗಲು ಸಾಧ್ಯ ಇಲ್ಲ. ಇನ್ನು ಯಾರು ಜ್ಞಾನವನ್ನು ಕೇಳುತ್ತಾರೋ ಅವರು ಪ್ರಜೆಗಳಾಗುತ್ತಾರೆ. ಬಡವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಕನ್ಯರ ಬಳಿ ಏನಿದೆ? ಕನ್ಯರಿಗೆ ಬಡವರು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ. ಇನ್ನು ಕನ್ಯೆಯನ್ನು ದಾನವಾಗಿ ನೀಡಲಾಗುತ್ತದೆ. ಕನ್ಯೆಯನ್ನು ದಾನವಾಗಿ ನೀಡಿದಾಗ ನಂತರ ಕನ್ಯೆ ವಿಕಾರಕ್ಕೆ ವಶ ಆಗುತ್ತಾರೆ. ಆಗ ಅವರು ಮಾತೆ ಎಂದು ಹೇಳಿಸಿಕೊಳ್ಳುತ್ತಾರೆ. ಮದುವೆಯನ್ನು ಮಾಡಿಕೊಂಡರೆ ನಿಮಗೆ ಹಣವನ್ನು ಕೊಡುತ್ತೇವೆ ಎಂದು ತಂದೆ ತಾಯಿ ಕನ್ಯೆಗೆ ಹೇಳುತ್ತಾರೆ. ಪವಿತ್ರರಾಗಿ ಇದ್ದರೆ ನಿಮಗೆ ಒಂದು ಪೈಸೆಯನ್ನೂ ಕೂಡ ಕೊಡುವುದಿಲ್ಲ ಎಂದು ತಂದೆ ತಾಯಿ ತಮ್ಮ ಕನ್ಯೆಗೆ ಹೇಳುತ್ತಾರೆ. ಮನುಷ್ಯರ ಮನೋವೃತ್ತಿ ಹೇಗಿದೆ ನೋಡಿ. ನೀವೀಗ ಯಾರಿಗೂ ಹೆದರಬಾರದು. ಚೆನ್ನಾಗಿ ನೀವು ಜ್ಞಾನವನ್ನು ತಿಳಿಸಬೇಕು. ನೀವು ಬಹಳಷ್ಟು ಉತ್ಸಾಹದಲ್ಲಿ ಇರಬೇಕು. ನೀವು ಸಂಪೂರ್ಣ ಸತ್ಯವಾದ ಮಾತನ್ನೇ ಹೇಳುತ್ತಿದ್ದೀರಾ. ಇದು ಸಂಗಮ ಯುಗ ಆಗಿದೆ. ಆ ಕಡೆ ಒಂದು ಮುಷ್ಟಿ ಕಡಲೆಗೆ ಸಮಾನ ಆದಂತಹ ಹಣ ಇದೆ, ಈ ಕಡೆ ವಜ್ರದ ಮುಷ್ಟಿ ಇದೆ. ನೀವೀಗ ಕೋತಿಗಳಿಂದ ಮಂದಿರಕ್ಕೆ ಯೋಗ್ಯರಾಗುತ್ತಿದ್ದೀರಾ. ಪುರುಷಾರ್ಥವನ್ನು ಮಾಡಿ. ನಿಮ್ಮ ಜನ್ಮವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕು. ನಿಮ್ಮ ಚೆಹರೆ ಶಕ್ತಿಶಾಲಿ ಸಿಂಹಿಣಿಯ ಸಮಾನ ಇರಬೇಕು. ಕೆಲವು ಮಕ್ಕಳ ಚೆಹರೆ ಮೇಕೆ ಅಥವಾ ಕುರಿಯ ಸಮಾನ ಇದೆ. ಸ್ವಲ್ಪ ಶಬ್ದವನ್ನು ಕೇಳಿದರೂ ಕೂಡ ಮಕ್ಕಳು ಭಯ ಪಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. ಕನ್ಯರಾದ ನೀವು ಈ ಜಗತ್ತಿನ ಯಾವ ಬಂಧನದಲ್ಲೂ ಸಿಕ್ಕಿ ಹಾಕಿಕೊಳ್ಳಬಾರದು. ನೀವು ಇನ್ನೂ ಜಾಸ್ತಿ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡರೆ ನೀವು ವಿಕಾರದ ಪೆಟ್ಟನ್ನು ತಿನ್ನಬೇಕಾಗುತ್ತದೆ. ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡರೆ ನೀವು ವಿಶ್ವದ ಮಹಾರಾಣಿ ಆಗುತ್ತೀರಾ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ನೀಡಲು ಬಂದಿದ್ದೇನೆ. ಆದರೆ ಕೆಲವರ ಅದೃಷ್ಟದಲ್ಲಿ ರಾಜ್ಯಭಾಗ್ಯ ಇಲ್ಲ. ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ. ಕನ್ಯರು ಬಡವರಾಗಿದ್ದಾರೆ.
ತಂದೆ ತಾಯಿಗೆ ಕನ್ಯೆಯ ಮದುವೆಯನ್ನು ಮಾಡಲು ಸಾಧ್ಯ ಆಗದೇ ಇದ್ದರೆ ಅವರು ಕನ್ಯೆಯನ್ನು ಈಶ್ವರನ ಸಮ್ಮುಖದಲ್ಲಿ ಅರ್ಪಣೆ ಮಾಡಿಬಿಡುತ್ತಾರೆ. ಅಂದ ಮೇಲೆ ಕನ್ಯೆಗೆ ಬಹಳಷ್ಟು ನಶೆ ಇರಬೇಕು. ನಾವೀಗ ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಅನ್ನುವ ನಶೆ ನಿಮಗೆ ಇರಬೇಕು. ಯಾರು ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದಾರೋ ಅವರು ಶಿಕ್ಷಣದ ಕಡೆ ಗಮನವನ್ನು ಕೊಡುತ್ತಾರೆ. ನಾನು ಸಂಪೂರ್ಣ ಮಾರ್ಕ್ಸ್ ಅನ್ನು ತೆಗೆದುಕೊಂಡು ಪಾಸ್ವಿತಾನರಾಗಬೇಕು ಎಂದು ಒಳ್ಳೆಯ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆ ಗಮನವನ್ನು ಕೊಡುತ್ತಾರೆ. ಅಂತವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆ. ಇಲ್ಲಿ ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನೀವೀಗ 21 ಜನ್ಮಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಲೌಕಿಕ ಜಗತ್ತಿನಲ್ಲಿ ಅಲ್ಪಕಾಲದ ಸುಖ ಸಿಗುತ್ತದೆ. ಈ ದಿನ ಮನುಷ್ಯರು ಯಾವುದೋ ಒಂದು ಸಣ್ಣ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನಾಳೆ ಇದ್ದಕ್ಕಿದ್ದಂತೆ ಅವರಿಗೆ ಸಾವು ಬಂದರೆ ಆ ಪದವಿ ಸಮಾಪ್ತಿಯಾಗಿ ಬಿಡುತ್ತದೆ. ಯೋಗಿಗಳಿಗೂ ಮತ್ತು ಭೋಗಿಗಳಿಗೂ ಅಂತರ ಇದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಡವರ ಕಡೆ ನೀವು ಜಾಸ್ತಿ ಗಮನವನ್ನು ಕೊಡಿ. ಶ್ರೀಮಂತರು ಬಹಳ ಕಷ್ಟಪಟ್ಟಾಗ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲೋ ಕೆಲವು ಶ್ರೀಮಂತರು ಕಷ್ಟಪಟ್ಟು ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಮಂತರು ಜ್ಞಾನವನ್ನು ಕೇಳಿ ಕೇವಲ ಈ ಜ್ಞಾನ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ನಿಮ್ಮ ಸಂಸ್ಥೆ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ. ನಿಮ್ಮ ಸಂಸ್ಥೆಯ ಮೂಲಕ ಅನೇಕರ ಕಲ್ಯಾಣ ಆಗುತ್ತಿದೆ, ನೀವು ಅನೇಕರ ಕಲ್ಯಾಣವನ್ನು ಮಾಡುತ್ತೀರಾ ಎಂದು ಹೇಳುತ್ತಾರೆ. ಆದರೆ ಅವರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಿಲ್ಲ. ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಹೇಳಿ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಕೇಳಿದಂತಹ ಜ್ಞಾನ ಅವರ ಬುದ್ಧಿಯಿಂದ ಸಮಾಪ್ತಿಯಾಗಿ ಬಿಡುತ್ತದೆ. ಹೊರಗಡೆ ಜಗತ್ತಿನಲ್ಲಿ ಮಾಯೆ ಕೋಲನ್ನು ಹಿಡಿದುಕೊಂಡು ಕುಳಿತಿದೆ. ಮಾಯೆ ಪೆಟ್ಟನ್ನು ಕೊಟ್ಟು ಬುದ್ಧಿಯಿಂದ ಜ್ಞಾನವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಮಕ್ಕಳಲ್ಲಿರುವಂತಹ ಉತ್ಸಾಹವನ್ನು ಮಾಯ ಮಾಡಿಬಿಡುತ್ತದೆ. ಮಾಯೆ ಒಂದೇ ಒಂದು ಪೆಟ್ಟನ್ನು ಕೊಟ್ಟು ಮಕ್ಕಳ ಬುದ್ಧಿಶಕ್ತಿಯನ್ನೇ ಸಮಾಪ್ತಿ ಮಾಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೋಡಿ ಭಾರತದ ಪರಿಸ್ಥಿತಿ ಏನಾಗಿದೆ. ಈಗ ಮಕ್ಕಳಾದ ನೀವು ನಾಟಕದ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯಸ್ಥಾರ. ಫಸ್ಟ್ ಪಾಯಿಂಟ್, ನಿಮ್ಮ ಮುಷ್ಟಿಯಲ್ಲಿರುವ ಕಡಲೆಯ ಸಮಾನ ಆದಂತಹ ಹಣವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಮೂಲಕ ವಿಶ್ವದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಎಂದು ಯಾವ ಮಾತನ್ನು ನೋಡಿ ಭಯ ಪಡಬಾರದು. ನಿರ್ಭಯರಾಗಿ ಬಂಧನದಿಂದ ಮುಕ್ತ ಆಗಬೇಕು. ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ನಿಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಈ ದುಃಖಧಾಮವನ್ನು ಮರೆತು ಶಿವಾಲಯ ಅಂದರೆ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಮಾಯಿಯ ವಿಘ್ನವನ್ನು ಅರ್ಥ ಮಾಡಿಕೊಂಡು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಇಂದಿನ ವರದಾನ ಆಗಿದೆ. ಗೀತೆಯ ಪಾಠವನ್ನು ಓದುವಂತವರು ಮತ್ತು ಅನ್ಯರಿಗೆ ಗೀತೆಯ ಪಾಠವನ್ನು ಓದಿಸುವಂತಹ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿ ಅಶರೀರೇ ಆತ್ಮ ಆಗಿ ಅನ್ನುವುದು ಗೀತಾ ಜ್ಞಾನದ ಮೊದಲನೇ ಪಾಠ ಆಗಿದೆ. ಮತ್ತು ಗೀತಾ ಜ್ಞಾನದ ಅಂತಿಮ ಪಾಠ ಅಂದರೆ ನಷ್ಟ ಮೋಹ ಸ್ಮೃತಿ ಸ್ವರೂಪ ಆಗುವುದಾಗಿದೆ. ಮೊದಲನೇ ಪಾಠವನ್ನು ವಿಧಿಪೂರ್ವಕವಾಗಿ ಕಲಿಯಬೇಕು ಮತ್ತು ಅಂತಿಮ ಪಾಠ ಅಂದರೆ ವಿಧಿಯ ಮೂಲಕ ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಪ್ರತಿಕ್ಷಣ ಮೊದಲು ಸ್ವಯಂ ಈ ಪಾಠವನ್ನು ಕಲಿಯಿರಿ, ನಂತರ ಅನ್ಯರಿಗೆ ಈ ಪಾಠವನ್ನು ಕಲಿಸಿ. ಇಂತಹ ಶ್ರೇಷ್ಠ ಕರ್ಮವನ್ನು ನೀವೀಗ ಮಾಡಿ ತೋರಿಸಿ. ನಿಮ್ಮ ಶ್ರೇಷ್ಠ ಕರ್ಮವನ್ನು ನೋಡಿ ಅನ್ಯ ಆತ್ಮರೂ ಕೂಡ ಶ್ರೇಷ್ಠ ಕರ್ಮವನ್ನು ಮಾಡಿ ತಮ್ಮ ಭಾಗ್ಯದ ರೇಖೆಯನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು. ಇಂದಿನ ಶ್ಲೋಗನ್ ಆಗಿದೆ, ಪರಮಾತ್ಮನ ಸ್ನೇಹದಲ್ಲಿ ಸಮಾವೇಶ ಆಗಿರಿ, ಆಗ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ. ನಾವು ಪರಿಶ್ರಮದಿಂದ ಮುಕ್ತ ಆಗಬೇಕು ಎಂದು ಬಯಸಿದರೆ ನಾವು ಸದಾ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರಬೇಕು. ಯಾರು ಸ್ನೇಹದ ಸಾಗರನ ಸ್ನೇಹದಲ್ಲಿ ಸಮಾವೇಶ ಆಗಿರುತ್ತಾರೋ ಅವರು ಸ್ವಾಭಾವಿಕವಾಗಿ ಕಷ್ಟದಿಂದ ಮುಕ್ತ ಆಗಿಬಿಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ.